ಎಲ್ಲರಿಗೂ ನಮಸ್ಕಾರ. ನೀವು ಕೇಳ್ತಾ ಇದ್ದೀರಾ ಮುಂಜಾನೆ ಮಾತು. ಸಜ್ಜನ ಸ್ನೇಹಿತರೆ, ಕೆಲವರು ಕಷ್ಟದ ಸಂದರ್ಭದಲ್ಲಿ ಮಾತ್ರ ನಮ್ಮನ್ನು ನೆನಪಿಸಿಕೊಳ್ಳುತ್ತಾರೆ ಎಂದು ಬೇಸರಿಸಬೇಡಿ. ಕತ್ತಲು ಆವರಿಸಿದಾಗ ಅವರು ಹುಡುಕುವ ದೀಪ ನಾವಾಗಿರಬಹುದು. ಅವರ ಬದುಕಿನಲ್ಲಿ ಬೆಳಕು ತುಂಬಲು ನಮ್ಮನ್ನು ಹುಡುಕುತ್ತಾರೆ ಎಂಬುದನ್ನು ಅರಿತು ಖುಷಿಪಡೋಣ. ಕಷ್ಟ ಎಂದು ಬಂದಾಗ ಸಹಾಯ ಮಾಡಲಾಗದಿದ್ದರೂ ಪರವಾಗಿಲ್ಲ, ಅವಮಾನ ಮಾಡದಿರೋಣ. ಮಳೆ ನೀರ ಹನಿಗಳು ನೋಡಲು ಚಿಕ್ಕದು, ಆದರೆ ಸತತವಾಗಿ ಮಳೆ ಸುರಿದರೆ ಹೊಳೆಗಳು ತುಂಬಿ ಹರಿಯುತ್ತದೆ. ಹಾಗೆಯೇ ನಾವು ಸತತವಾಗಿ ಮಾಡುವ ಸಣ್ಣ ಸಣ್ಣ ಪ್ರಯತ್ನಗಳು ನಮ್ಮ ಜೀವನದ ಬದಲಾವಣೆಗೆ ಕಾರಣವಾಗುತ್ತದೆ. ಬದುಕು ನಮ್ಮನ್ನು ನೋಯಿಸಿದರೂ ನಾವು ಮುಂದೆ ಸಾಗಲೇಬೇಕು. ನಮಗಾಗಿ ಅಲ್ಲದಿದ್ದರೂ ನಮ್ಮವರಿಗಾಗಿಯಾದರೂ ನಾವು ಬದುಕಲೇಬೇಕು. ಸತ್ತ ನಿನ್ನೆಗಳ ಮತ್ತು ಹುಟ್ಟದಿರುವ ನಾಳೆಗಳ ನಡುವೆ ಸುಂದರವಾದ ಇಂದಿನ ದಿನಗಳು ಕಳೆದು ಹೋಗದಿರಲಿ. ವಾಸ್ತವವನ್ನು ಗ್ರಹಿಸಿ ಮುನ್ನಡೆಯೋಣ. ಹಸಿದಾಗ ಸಿಗದ ಅನ್ನ, ದಣಿವಾದಾಗ ಸಿಗದ ನೆರಳು, ದುಃಖವಿತ್ತಾಗ ಬಾರದ ಸಂಬಂಧ, ಕಷ್ಟದಲ್ಲಿ ಇದ್ದಾಗ ಬಾರದ ಸ್ನೇಹ, ಶವವಾದಾಗ ತೋರುವ ಪ್ರೀತಿ ಯಾವತ್ತಿಗೂ ವ್ಯರ್ಥ. ಒಂದು ಎಲೆ ಉದುರುತ್ತಾ ಹೇಳಿತು, ಈ ಜಗತ್ತಿನಲ್ಲಿ ಯಾವುದು ಶಾಶ್ವತವಲ್ಲ, ಅರಿತು ನಡೆ, ಅದೇ ಜೀವನ. ಸಜ್ಜನ ಸ್ನೇಹಿತರೆ, ಏನು ಇಲ್ಲದಿದ್ದಾಗ ನಮ್ಮ ತಾಳ್ಮೆ, ಎಲ್ಲವೂ ಇದ್ದಾಗ ನಮ್ಮ ವರ್ತನೆ, ಇವೆರಡು ನಮ್ಮ ವ್ಯಕ್ತಿತ್ವವನ್ನು ನಿರ್ಣಯಿಸುತ್ತದೆ. ಮನುಷ್ಯ ಯಾವಾಗಲೂ ಇನ್ನೊಬ್ಬರ ಸ್ವಭಾವದಲ್ಲಿ ಸುಧಾರಣೆ ಆಗಬೇಕೆಂದು ಬಯಸುತ್ತಾನೆ, ತನ್ನನ್ನು ತಾನು ಮರೆತು ಬಿಡುತ್ತಾನೆ. ಸುಧಾರಣೆ ನಮ್ಮಿಂದಲೇ ಆರಂಭವಾಗಲಿ. ದೂರದಿಂದ ನೋಡಿದರೆ ಪ್ರತಿಯೊಬ್ಬರೂ ಸುಖವಾಗಿರುವಂತೆ ಕಾಣುತ್ತಾರೆ, ಆದರೆ ಅವರ ಬಗ್ಗೆ ತಿಳಿದಾಗಲೇ ಅವರ ಜೀವನದ ಸತ್ಯ ತಿಳಿಯುವುದು. ಯಾರ ಬದುಕಿನ ಭಾವನೆ ಹೇಗಿದೆಯೋ ನಮಗೆ ತಿಳಿದಿಲ್ಲ. ದೂರದಿಂದ ನಿಂತು ನೋಡಿ ಯಾರ ಬಗ್ಗೆಯೂ ಮಾತಾಡದಿರೋಣ. ನಾವು ಹುಡುಕುವ ಬದುಕು ಸಣ್ಣದಿರಬಹುದು, ಆದರೆ ನಮಗೆ ಸಿಕ್ಕಿರುವ ಬದುಕು ಸಣ್ಣದಲ್ಲ. ಜೇನು ಹುಳವೊಂದೇ ಹೇಳಿತು, ಜನರು ನಾನು ಕಷ್ಟಪಟ್ಟು ಶೇಖರಿಸಿದ ಜೇನನ್ನು ಕದಿಯಬಹುದು, ಆದರೆ ಯಾರೊಬ್ಬರು ನಾನು ಜೇನು ತಯಾರಿಸುವ ಕಲೆಯನ್ನು ಕದಿಯಲು ಸಾಧ್ಯವಿಲ್ಲ. ಸ್ವಾರ್ಥಿಯಾಗಿ ಬದುಕುವುದು ಜೀವನದ ಭಾಗ, ಬೇರೆಯವರಿಗಾಗಿ ಬದುಕುವುದು ಜೀವನದ ಕಲೆ. ಸಜ್ಜನ ಸ್ನೇಹಿತರೆ, ನಾವು ಯಾವಾಗಲೂ ದೀಪದಂತೆ ಬದುಕಬೇಕು. ಏಕೆಂದರೆ ಆ ದೀಪ ರಾಜನ ಅರಮನೆಯಲ್ಲಿ ಎಷ್ಟು ಬೆಳಕನ್ನು ನೀಡುತ್ತದೆಯೋ ಅಷ್ಟೇ ಬೆಳಕನ್ನು ಬಡವನ ಗುಡಿಸಲಿನಲ್ಲಿಯೂ ಸಹ ನೀಡುತ್ತದೆ. ಎಲ್ಲರನ್ನ ಸಮಾನವಾಗಿ ಕಾಣುವ ಬೆಳಕಾಗೋಣ. ಗೆದ್ದವರಿಗೆ ಚರಿತ್ರೆಯಲ್ಲಿ ಗೆದ್ದವನು ಎನ್ನುವ ಜಾಗವಿರುತ್ತದೆ, ಸೋತವನಿಗೂ ಕೂಡ ಇಂಥವರೊಂದಿಗೆ ಸೆಣಸಾಡಿ ಸೋತರು ಎನ್ನುವ ಜಾಗವಿರುತ್ತದೆ. ಆದರೆ ನೋಡ್ಕೊಂಡು ನಿಂತವರಿಗೆ, ಆಡ್ಕೊಂಡು ನಕ್ಕವರಿಗೆ ಎಲ್ಲೂ ಜಾಗವಿಲ್ಲ. ನಾವು ದೂರದಿಂದ ಆಟವನ್ನು ನೋಡುವವರಾಗದಿರೋಣ, ಕಣಕ್ಕಿಳಿದು ಹೋರಾಡುವವರಾಗೋಣ. ಮಾರ್ಗದರ್ಶನ ನೀಡುವವರು ಇಲ್ಲದಿದ್ದರೇನು? ಹೊಸ ಮಾರ್ಗವನ್ನು ಸೃಷ್ಟಿಸುವ ಧೈರ್ಯ ನಿನ್ನಲ್ಲಿದ್ದರೆ ಈ ಜಗತ್ತಿನಲ್ಲಿ ಏನನ್ನಾದರೂ ಸಾಧಿಸಬಹುದು. ಆತ್ಮವಿಶ್ವಾಸವಿರಲಿ, ಸ್ವಯಂ ಪ್ರೇರಣೆಯಿಂದ ಮುನ್ನಡೆಯುವ ಧೈರ್ಯವಿರಲಿ. ಇನ್ನೂ ಹೆಚ್ಚಿನ ಸ್ಫೂರ್ತಿದಾಯಕ ಹಾಗೂ ಮನೋರಂಜನಾ ವಿಡಿಯೋಗಳಿಗಾಗಿ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ.